ஈவனும் பக்கத்துல ஆல் ஓவர் இந்தியா சே குட் குட் சே ஜப் தக் ஆயே ஹே आपके इतना एनकरेज इतने बड़े एनकरेज, मैं हिंदी में थोड़ा बात कर रहा हूँ एक्सक्यूज मी, क्योंकि आर्मी से जो दूर दूर से जो लोग आए हैं, छत्तीसगढ़, सांगली, नासिक, पुणे, कराड, उत्तर प्रदेश, दूर दूर से जो लोग आए हैं उनको फर्स्ट मेरा सलाम है यार, इतने दूर से आप लोग यहाँ तक आए हैं, तुम्हारा तुम्हें धन्यवाद। लाइफ अंदरे एक्चुअली अंत ना इवाग कहता है ಈ ತರ ಇರುತ್ತ ಅಂತ 2019 ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶೌರ ಸಿಂಧೆ ಸರ್ ನಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ರು. ಎಲ್ಲರೂ ಕೂಡಿ ಓಡಾಡ್ತಾ ಚೆನ್ನಾಗಿ ಸಿನಿಮಾ ಶೂಟ್ ಮಾಡ್ತಾ ಇದ್ವಿ. ಒಂದು ವರ್ಷದಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸಿದ್ವಿ. ಬಟ್ ಕೊರೋನಾ ಸ್ಟಾರ್ಟ್ ಆಯಿತು. ಕೊರೋನಾ ಸ್ಟಾರ್ಟ್ ಆಯಿತು, ಸ್ವಲ್ಪ ದಿವಸ ವೇಟ್ ಮಾಡಿದ್ವಿ, ಸ್ವಲ್ಪ ದಿವಸ ವೇಟ್ ಮಾಡಿದ್ವಿ, ಸ್ವಲ್ಪ ದಿವಸ ವೇಟ್ ಮಾಡಿದ್ವಿ. ವೇಟ್ ಮಾಡ್ತಾ 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 ಸಿಂಧೆ ಸರ್ನ ಕಳ್ಕೊಂಡ್ವಿ. ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ವಿ, ಏನೋ ಮಾಡಬೇಕು, ಬೆಳಿಬೇಕು. ನನ್ನ ಫ್ರೆಂಡನ್ನು ಹೀರೋ ಮಾಡಬೇಕಂತ ಒಂದು ದೊಡ್ಡ ಛಲ ಇದೆ ನನಗೆ. ಅವನು ಹೀರೋಗೋರಿಗೂ ನಾ ಜೀವಂತಿರೋರಿಗೂ ಅವನು ಹೀರೋ ಮಾಡಿದ್ದಿರ್ತಾನೆ. ಓಕೆ, ಇದೊಂದು ಛಲ ಇಟ್ಟುಕೊಂಡು ನಾನು ಬಂದಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ. ಬಂದರೆ ಕಷ್ಟಗಳು ಕಷ್ಟಗಳು ಜೀವನದಲ್ಲಿ ಕಷ್ಟ ಬರ್ತಾ ಇರುತ್ತೆ. ಕೊರೋನಾ ನನಗೊಬ್ಬಂಗೆ ಬರಲಿಲ್ಲ, ನಮ್ಮ ಇಂಡಿಯಾ ಕಷ್ಟ ಬರಲಿಲ್ಲ, ವರ್ಲ್ಡ್ ವೈಡ್ ಎಲ್ಲರಿಗೂ ಬಂತು, ಎಲ್ಲರಿಗೂ ಕಷ್ಟ ಆಗಿದೆ. ಬಟ್ ನಮ್ಮ ಸಿನಿಮಾ ಡೈರೆಕ್ಟರ್ ಸಿಂಧೆ ಸರ್ ಕಳ್ಕೊಂಡ್ವಿ. ಆಮೇಲೆ ಸಿನಿಮಾ ಇಂಡಸ್ಟ್ರಿ ನಮ್ಮ ಕೈ ಬಿಡಲಿಲ್ಲ, ಆಮೇಲೆ ಸಿನಿಮಾ ಇಂಡಸ್ಟ್ರಿ ನಮ್ಮನ್ನು ಕೈ ಬಿಡಲಿಲ್ಲ. ಮತ್ತೆ ನಮ್ಮನ್ನು ಜನ ಕೈ ಹಿಡಿದ್ರು. ಬೆಂಗಳೂರಲ್ಲಿ 5 ಸಾಂಗ್ ಉಳಿದಿತ್ತು ಸಿನಿಮಾದು. 5 ಸಾಂಗನ್ನು ನಾವು ನೀಟಾಗಿ ಸಿಸ್ಟಮೆಟಿಕ್ ಆಗಿ ನಮ್ಮ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಧನು ಮಾಸ್ಟರ್ ಆಗಿರ್ಬೋದು, ಇಮ್ರಾನ್ ಸರ್ದಾರ್ ದಿಯಾ ಸರ್ ಆಗಿರ್ಬೋದು, ಎಲ್ಲರೂ ಮುಂದೆ ನಿಂತು ನಮಗೆ ಒಳ್ಳೊಳ್ಳೆ ಸಾಂಗನ್ನು ಮಾಡಿಕೊಟ್ರು. ಒಂದು ಸಾಂಗ್ ದುಬೈದಲ್ಲಿ ಕೂಡ ಮಾಡಿದ್ವಿ, ಒಂದು ಸಾಂಗಲ್ಲಿ ಸನ್ನಿ ಲಿಯೋನಿನ ಕರೆಸಿದ್ವಿ. ಇಷ್ಟೆಲ್ಲ ಪ್ರಯತ್ನ ಎದಕ್ಕೆ ಅಂತಂದರೆ ಜೀವನದಲ್ಲಿ ದುಡ್ಡು ಮಾಡ್ಬೇಕಂತೆಲ್ಲ ಮಾಡ್ತಾ ಇಲ್ಲ. ಸತ್ಯ ಹೇಳ್ತಿದ್ದೀನಿ, ದುಡ್ಡು ಮಾಡ್ಬೇಕಂತೆಲ್ಲ ಮಾಡ್ತಾ ಇಲ್ಲ. ನನಗೊಂದು ಕಮಿಟ್ಮೆಂಟ್ ಇತ್ತು 2008 ಯಾಕೆ ಅಂತಂದರೆ 2008 ನಾನು ಮನೆಯಿಂದ ಹೊರಗೆ ಬಂದಿದ್ದೆ. 2008 ನಾನು ಮನೆಯಿಂದ ಹೊರಗೆ ಬಂದಿದ್ದೆ. ಸಚಿನ್ ನನಗಿಂತ ಚಿಕ್ಕವನು, ಅವನ ರೂಮಲ್ಲಿ ಇರ್ತಿದ್ದೆ ನಾನು. ಕೂಡಿ ಊಟ ಮಾಡ್ತಿದ್ವಿ, ಅವನ ಹತ್ರ ಒಂದು ಬುಲೆಟ್ ಇತ್ತು, ನಮ್ಮ ಪಾಕೆಟಲ್ಲಿ 10 ರೂಪಾಯಿ 20 ರೂಪಾಯಿ ಇರ್ತಿತ್ತು. ನಮ್ಮ ಅಣ್ಣ ನನ್ನ ಖರ್ಚಿಗೆ ಒಂದು 10 ರೂಪಾಯಿ 20 ರೂಪಾಯಿ ಅವಾಗ ಕೊಡ್ತಿದ್ದ. ನನ್ನ ಹತ್ರ ಒಂದು ಹೀರೋಪ್ ಗಾಡಿನೂ ಇತ್ತು, ಇವನ ಹತ್ರ ಬುಲೆಟ್ ಇತ್ತು, ಒಂದು ಬುಲೆಟ್ ಮೇಲೆ ಓಡಾಡ್ತಿದ್ವಿ ನಾವು ಅವಾಗ ಅವಾಗ. ಒಂದು ಹೊತ್ತು ತಿಂದ್ರೆ ತಿಂತಿದ್ವಿ, ಹೊಂಟ್ರೆ ಹುಡ್ತಿದ್ವಿ. ಓಡಾಡ್ತಾ ಮಾಡ್ತಾ ಜೀವನದಲ್ಲಿ ಎದ್ದು ಬಿತ್ತು ಎದ್ದು ಬಿತ್ತು ಇಲ್ಲಿಗೆ ಬಂದು ನಿಂತಿದ್ದೇವೆ. ಜೀವನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಹೇಗೆ ಕರ್ಕೊಂಡು ಹೋಗುತ್ತೆ, ಏನು ಮಾಡುತ್ತೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೊಂದು ಎಕ್ಸಾಂಪಲ್, ಒಂದು ವಿಷಯನ ಹೇಳಲಿಕ್ಕೆ ಬಿಡ್ತೀನಿ. ಜೀವನದಲ್ಲಿ ಸತ್ಯ ಘಟನೆ ಸತ್ಯವಾದದ್ದು ಬಹಳ ಭಯಂಕರವಾದದ್ದು. ನಮ್ಮ ಜೀವನದಲ್ಲಿ ನಮ್ಮ ತಂದೆ ಕಳ್ಕೊಂಡಾಗ ನನಗೆ ವಯಸ್ಸು 17 ಇತ್ತು, 16 ವಯಸ್ಸು ನನಗೆ ಅವಾಗ, 16 ಏಜ್. ನಮ್ಮ ಫಾದರ್ ಎಕ್ಸ್ ಆರ್ಮಿ, ನಮ್ಮ ತಂದೆ ಎಕ್ಸ್ ಆರ್ಮಿ, ನಾ 10th ಇದ್ದೆ ಅವಾಗ. ಅವಾಗ ನಮ್ಮ ಫಾದರ್ ಕಳ್ಕೊಂಡ್ವಿ. ನನಗೆ ಅಷ್ಟು ಅವಾಗ ತಿಳ್ಕೊಳಕ್ಕೆ ಇರಲಿಲ್ಲ, ಅಷ್ಟು ದುಃಖ ಆಗಿರಲಿಲ್ಲ. ಬಟ್ ಅಪ್ಪು ಸರ್, ಅಪ್ಪು ಸರ್ದು ಏನು ಆ ಸುದ್ದಿ ಕೇಳಿದೆ, ಏನೋ ಗೊತ್ತಿಲ್ಲ, ಇವಾಗೂ ಏನೋ ಹೃದಯವಂತ. ಎಲ್ಲರಿಗೂ ಆಗತ್ತಲ್ಲ ಅಪ್ಪು ಸರ್ಗೆ ಬಾರೇ ಸಬ್ ಲೋಕ ಅಪ್ನೇ ಲೋಕೋ ಭೀ ಪತಾ ಹೈ, ಸಬ್ ದೂರ್ ದೂರ್ ಸೇ ಜೋ ಆಯೆ ಉನ್ಕೋ ಭೀ ಪತಾ ಹೈ. ಎಲ್ಲರಿಗೂ ಏನೋ ಒಂಥರ ಫೀಲ್. ಸತ್ಯ ಅಂತಂದರೆ ಜೀವನದಲ್ಲಿ ಏನೂ ಇಲ್ಲ. ನಾವು ಎಲ್ಲಿವರೆಗೂ ಬದುಕಿರ್ತೀವಿ ಅಲ್ಲಿವರೆಗೆ ಚೆನ್ನಾಗಿರ್ಬೇಕು ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಒನ್ ಪಾಯಿಂಟ್ ಡೇ ನಾವು ಕೂಡ ಹೋಗೋರು ಇದ್ದೇವೆ, ರೈಟ್? ಸತ್ಯ ಇದೆಯಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ಗೆ ಒಳ್ಳೇದು ಮಾಡಬೇಕು, ಬೆಳೆಸ್ಬೇಕು, ನಾನು ಬೆಳಿಬೇಕು, ನನ್ನ ಜೊತೆ ಇದ್ದವ್ರ ಜೊತೆ ಎಲ್ಲರನ್ನೂ ಬೆಳೆಸ್ಬೇಕು, ಕೂಡಿ ಏನಾದರೂ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸಿನಿಮಾಗೆ ದುಡ್ಡು ಹಾಕಿದ್ವಿ. ಯಾವುದೂ ವಿಷಯ ಸಿನಿಮಾಗೆ ಕಮ್ಮಿ ಮಾಡಿಲ್ಲ. ಸಿನಿಮಾಗೆ ಏನು ಕೇಳ್ತಾ ಇತ್ತು ಅದ್ರ ಡಬಲ್ ಮಾಡ್ತಾ ಹೋದೆ ನಾನು. ಸಿನಿಮಾ ಏನು ಕೇಳ್ತಾ ಇತ್ತು ಅದ್ರ ಡಬಲ್ ಮಾಡ್ತಾ ಹೋದೆ. ಒಂದ್ಸತಿ ಸಿನಿಮಾ ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಾನು ಬೆಳಗಾವಿಯವನು, ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಸಿನಿಮಾ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಬೆಳೆದಿಲ್ಲ ಯಾರು. ನಮಗೆ ಏನಂತಂದರೆ ಬಂದರೆ ಬೆಂಕಿ, ಬಂದರೆ ಬೆಂಕಿ. ಯಾಕಂತಂದರೆ ನಾವು ಕಷ್ಟ ಬೆಳೀತಿದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಕೊಡೋನು ಬೆಳೆಸೋನು ದೇವರು, ದೇವರು ಬೆಳ ಆಶೀರ್ವಾದ ಮಾಡಿದರೆ ಎಲ್ಲರೂ ಬೆಳೀತಾರೆ. ಅದೇ ರೀತಿ ನಮ್ಮ ಇಡೀ ಕರ್ನಾಟಕದ ಜನ ಆಶೀರ್ವಾದ ಮಾಡಿದರೆ
ಯಾರು ಎಲ್ಲಿ ಬೇಕಾದರೂ ಹೋಗಬಹುದು. ಯಾಕಂದ್ರೆ ಜನನೇ ದೇವರು ಅಂತ ನಂಬಿದ್ದೀವಿ ಅನ್ನೋರು ಹೇಳ್ತಾರೆ ಈ ಜನನೇ ದೇವರು ಅಂತ. ಆಕ್ಚುಲಿ ಜನನೇ ದೇವರು. ಒಬ್ಬನ್ನ ಹೀರೋ ಮಾಡ್ಬೇಕಂತಂದ್ರೆ, ಇವತ್ತು ನನ್ನ ಫ್ರೆಂಡ್ ಹೀರೋ ಆಗ್ಬೇಕಂದ್ರೆ ನಾನು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಅವನೇನಾದರೂ ಬೆಳೆದ್ರೆ ಅದಕ್ಕೆ ನಮ್ಮ ಜನನೇ ಕಾರಣ. ಅವರೇ ಬೆಳೆಸ್ಬೇಕು ಬೆಳೆಸಿದ್ರು. ನಾವು ಮಾತ್ರ ನಮ್ಮ ಪ್ರಯತ್ನ ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸಿಂಧೇಶ್ವರ ಮಾರ್ಗದರ್ಶನದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ಸಿನಿಮಾದಲ್ಲಿ ಸ್ಪೋರ್ಟ್ಸ್ ಕಂಟೆಂಟ್ ಇದೆ. ಓಕೆ, ನಾನು ಸ್ಪೋರ್ಟ್ಸ್ ಮ್ಯಾನ್, ನಮ್ಮ ಹೀರೋ ಸ್ಪೋರ್ಟ್ಸ್ ಮ್ಯಾನ್, ನಮಗೆ ಆರ್ಮಿ ಹುಚ್ಚು ಮುಂಚೆಯಿಂದ. ಓಕೆ, ಹೀಗಾಗಿ ಸ್ಪೋರ್ಟ್ಸ್ ಮ್ಯಾನ್, ಹೀಗಾಗಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾನೇ ಮಾಡ್ಬೇಕಂತ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ವಿ. ಅದರಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಸಿನಿಮಾದಲ್ಲಿ, ಎಮೋಷನಲ್ಸ್ ಇದೆ ಸಿನಿಮಾದಲ್ಲಿ, ಮೋಟಿವೇಷನ್ ಇದೆ. ಸಿನಿಮಾ ನೋಡಿದವರು ಸ್ಟೂಡೆಂಟ್ಸ್ ಸಿನಿಮಾ ನೋಡಿದರೆ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ 100% ಮಾಡ್ತಾರೆ. ಆ ರೀತಿ ಕಂಟೆಂಟ್ ಸಿನಿಮಾದಲ್ಲಿ ಇರುತ್ತೆ.